Hi guys, Namaste. Welcome to my channel Solution for Success. Tech News Episode 256 ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಂದ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಅದರಲ್ಲೇ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಟಾಟಾ ಇಂದ. ಟಾಟಾ ಮೋಟರ್ಸ್ ಅವರು ರೀಸೆಂಟ್ ಆಗಿ ಒಂದು ಕಾರ್ನ ಅನೌನ್ಸ್ ಮಾಡಿದ್ರು. ಇಂದಿನ ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ಮಾತಾಡಿದ್ವಿ. ಕಾರ್ ಹೆಸರು ಬಂದ್ಬಿಟ್ಟು ಆವಿನ್ಯ ಅಂತ ಹೇಳ್ಬಿಟ್ಟು. ಸೋ ಆವಿನ್ಯ ಹೆಸರನ್ನ ಸಂಸ್ಕೃತ ಲ್ಯಾಂಗ್ವೇಜ್ ಇಂದ ತಗೊಂಡಿದ್ದಾರೆ. ಇವಾಗ ಈ ಕಾರ್ ಗೆ ಸಂಬಂಧಪಟ್ಟ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಂಡ್ರೆ ಕಾರ್ ಡಿಸೈನ್ ಆಗಿರಬಹುದು, ಔಟ್ ಸೈಡ್ ಲುಕ್, ಫೀಚರ್ಸ್, ಇಂಟೀರಿಯರ್ ಡಿಸೈನ್, ಸ್ಟೇರಿಂಗ್, ಹಾಗೆ ಬಂದ್ಬಿಟ್ಟು ಸೀಟ್ಸ್, ಈ ರೀತಿಯಾಗಿ ಒಂದು ಕಂಪ್ಲೀಟ್ ನಮಗೊಂದು ಐಡಿಯಾ ಬರುತ್ತೆ ಕಾರು ಯಾವ ರೀತಿ ಇರುತ್ತೆ. ಸೊ ಇಂಟೀರಿಯರ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಒಂದು ರೀತಿ ಸೈಂಟಿಫಿಕ್ ಮೂವೀಸ್ ಅಲ್ಲಿ ನೋಡ್ತೀವಲ್ಲ ಕಾರ್ಸ್ನ, ಆ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ. ಟಾಟಾ ಕಂಪನಿಯವರಿಗೆ ಹೇಳಬೇಕಾಗಿಲ್ಲ, ಸೊ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತಾರೆ. ಈ ಕಾರ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಅರ್ಧ ಗಂಟೆ ಚಾರ್ಜ್ ಮಾಡಿದ್ರೆ 500 ಕಿಲೋಮೀಟರ್ಸ್ ನೀವು ರೈಡ್ ಮಾಡಬಹುದು, ಅಂದ್ರೆ ತುಂಬಾ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಈ ಕಾರ್ ನ 2025 ರಲ್ಲಿ ಲಾಂಚ್ ಮಾಡ್ತಾರೆ. ಸೊ ಒಂದು ಕಾನ್ಸೆಪ್ಟ್ ಕಾರು, ಸೊ ಅನೌನ್ಸ್ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ಟೈಮ್ ತಗೊಂತಾರೆ. ಏನಿಲ್ಲ ಅಂದ್ರೂ ಕೂಡ ನಿಮಗೆ 2025 ರಲ್ಲಿ ಇಲ್ಲಾಂದ್ರೆ 2026 ರಲ್ಲಿ ನಿಮಗೆ ಈ ಒಂದು ಕಾರ್ ನ ನೀವು ನೋಡಬಹುದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ 10 ಪ್ರೋ ಈ ಮೊಬೈಲ್ ನ ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರು. ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಡೆಕ್ಸೋಮಾರ್ಕ್ ಸ್ಕೋರ್ ಹೊರಗೆ ಬಂದಿದೆ. ಏನಪ್ಪ ಇದು ಡೆಕ್ಸೋಮಾರ್ಕ್ ಸ್ಕೋರ್ ಅಂದ್ರೆ, ನೀವು ಟೆಕ್ನ್ಯೂಸ್ ನ ಫಾಲೋ ಮಾಡ್ತಾ ಇದ್ರೆ 100% ಗೊತ್ತಿರುತ್ತೆ. ಡೆಕ್ಸೋಮಾರ್ಕ್ ಸ್ಕೋರ್ ಅಂದ್ರೆ ಏನೂ ಇಲ್ಲ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮೊಬೈಲ್ ನ ತಗೊಂಡು ಆ ಮೊಬೈಲ್ ಫೋಟೋಸ್ ಯಾವ ರೀತಿ ಬರುತ್ತೆ, ವಿಡಿಯೋಸ್ ಯಾವ ರೀತಿ ಇರುತ್ತೆ, ಜೂಮ್ ಮಾಡಿದಾಗ ಕ್ಲಾರಿಟಿ ಯಾವ ರೀತಿ ಇರುತ್ತೆ, ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಒಂದು ಸ್ಕೋರ್ ಕೊಡ್ತಾರೆ. ಈ ಸ್ಕೋರ್ ಮೇಲೆ ಆ ಮೊಬೈಲ್ ಕ್ಯಾಮ್ರಾ ಡಿಪೆಂಡ್ ಆಗಿರುತ್ತೆ. ಇವಾಗ ಒನ್ ಪ್ಲಸ್ 10 ಪ್ರೋ ಈ ಮೊಬೈಲ್ ಸ್ಕೋರ್ ಹೊರಗೆ ಬಂದಿದೆ. ಇಲ್ಲಿ ನೋಡ್ಕೊಂಡ್ರೆ ಫೋಟೋ ಸೆಷನ್ ಅಲ್ಲಿ 132 ಸ್ಕೋರ್ ಮಾಡಿದ್ರೆ, ವಿಡಿಯೋದಲ್ಲಿ 110 ಸ್ಕೋರ್ ಮಾಡಿದೆ, ಜೂಮ್ ಅಲ್ಲಿ 72 ಸ್ಕೋರ್ ಮಾಡಿದೆ, ಓವರ್ ಆಲ್ ಆಗಿ ನೋಡ್ಕೊಂಡ್ರೆ 127 ಸ್ಕೋರ್ ಮಾಡಿದೆ. ಕಮ್ಮಿ ಸ್ಕೋರ್ ಏನಲ್ಲ, ತುಂಬಾ ಒಳ್ಳೆ ಸ್ಕೋರ್ ಮಾಡಿದೆ. ಇವಾಗ ರೀಸೆಂಟ್ ಆಗಿ ಆಪಲ್ ಕಂಪನಿಯವರು ಲಾಂಚ್ ಮಾಡಿದ್ರಲ್ಲ ಐಫೋನ್ 12 ಸೀರೀಸ್, ಅದರಲ್ಲಿ ಐಫೋನ್ 12 ಪ್ರೋ 128 ಸ್ಕೋರ್ ಮಾಡಿತ್ತು. ಒಂದೇ ಒಂದು ಪಾಯಿಂಟ್ ಅಲ್ಲಿ ಡಿಫ್ರೆನ್ಸ್ ಇದೆ ಅಷ್ಟೇ, ಇನ್ನೇನು ಕೂಡ ಇಲ್ಲ. ನಾವು 127 178ಕ್ಕೆ ಹಂಗಿದೆ ಹಿಂಗಿದೆ ಅಂತ ಮಾತಾಡಿದ್ರೆ, ರೀಸೆಂಟ್ ಆಗಿ ಹುವಾವೇ ಕಂಪನಿಯವರು ಲಾಂಚ್ ಮಾಡಿದ್ರು ಹುವಾವೇ P50 ಪ್ರೋ ಅಂದ್ಕೊಂತೀನಿ. ಆ ಮೊಬೈಲ್ ಸ್ಕೋರ್ ಓವರ್ ಆಲ್ ಆಗಿ ನೋಡ್ಕೊಂಡ್ರೆ 144 ಸ್ಕೋರ್ ಮಾಡಿದೆ, 128ಅಲ್ಲಿ 144ಅಲ್ಲಿ. ಸೊ ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟಿಗೆ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಮೊಬೈಲ್ಸ್ ತಗೋಬೇಕಾದ್ರೆ ನಾವು ಈ ಒಂದು ಸ್ಕೋರ್ಸ್ ನು ಕೂಡ ನೋಡ್ಬೇಕು. ತುಂಬಾ ಜನ ಏನ್ ಅನ್ಕೊಂತಾರೆ ಅಂದ್ರೆ ಒನ್ ಪ್ಲಸ್ ಫೋನ್ಸ್ ತುಂಬಾ ಚೆನ್ನಾಗಿರುತ್ತಪ್ಪ, ಐಫೋನ್ಸ್ ತುಂಬಾ ಚೆನ್ನಾಗಿರುತ್ತಪ್ಪ, ಈ ರೀತಿಯಾಗಿ ಇಮ್ಯಾಜಿನೇಷನ್ ಇಟ್ಕೊಂಡೆ ಆ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತೀರಾ. ಸೊ ಫಸ್ಟ್ ಈ ಡೆಕ್ಸೋಮಾರ್ಕ್ ಸ್ಕೋರ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಫೋಟೋದಲ್ಲಿ ಇದು ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದೆ, ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದೆ ಅಂತ ನೀವೇನು ನೀವು ಹೋಗ್ಬಿಟ್ಟು ಸರ್ಚ್ ಮಾಡ್ಬೇಕಂತೇನಿಲ್ಲ, ನೀವು ಡೈಲಿ ಟೆಕ್ ನ್ಯೂಸ್ ನ ಫಾಲೋ ಮಾಡಿದ್ರೆ ಸಾಕು, ನಾವು ನಿಮಗೆ ಹೇಳ್ತಿರ್ತೀವಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ, ರೆಡ್ಮಿ ನೋಟ್ 11 ಪ್ರೋ ಪ್ಲಸ್ 5G ಈ ಮೊಬೈಲ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು. ಇವಾಗ ಈ ಮೊಬೈಲ್ ಬ್ಲಾಸ್ಟ್ ಆಗಿದೆ, ಮೊಬೈಲ್ ತಗೊಂಡು 10 ದಿನ ಆಗಿದೆ, ಆಗ್ಲೇ ಈ ಒಂದು ಮೊಬೈಲ್ ಬ್ಲಾಸ್ಟ್ ಆಗಿದೆ, ಕಂಪ್ಲೀಟ್ ಆಗಿ ಬರ್ನ್ ಆಗಿದೆ ಅಂತಾನೆ ಹೇಳ್ಬೋದು. ಟಾಪ್ ಅಲ್ಲೇ ತುಂಬಾ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ. ಇನ್ನು ಯಾವುದೇ ರೀತಿ ರೆಡ್ಮಿ ಕಂಪನಿಯವರು ರೆಸ್ಪಾಂಡ್ ಮಾಡಿಲ್ಲ. ಸೊ ನೋಡೋಣಂತೆ ರೆಡ್ಮಿ ಕಂಪನಿಯವರು ಇದ್ರ ಮೇಲೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ. ಹಾಗೆ ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ 50A ಈ ಮೊಬೈಲು ಕೂಡ ಬ್ಲಾಸ್ಟ್ ಆಗಿದೆ. ಈ ಮೊಬೈಲು ಕೂಡ ನಮಗೆ ಟಾಪ್ ಅಲ್ಲೇ ಬ್ಲಾಸ್ಟ್ ಆಗಿದೆ. ಈಗ ರೀಸೆಂಟ್ ಡೇಸ್ ಅಲ್ಲಿ ಬ್ಲಾಸ್ಟ್ ಆಗ್ತಾ ಇರೋ ಎಲ್ಲ ಮೊಬೈಲ್ಸ್ ಕೂಡ ನಮಗೆ ಟಾಪ್ ಅಲ್ಲೇ ಬ್ಲಾಸ್ಟ್ ಆಗ್ತಾ ಇದೆ. ನನಗೆ ಅನ್ನಿಸ್ದಂಗೆ ಮದರ್ ಬೋರ್ಡ್ ಹೀಟ್ ಆಗ್ಬಿಟ್ಟು ಬ್ಲಾಸ್ಟ್ ಆಗ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ಸೊ ನೋಡೋಣ ತೆಂಗಿದ್ರು ಕೂಡ ಈ ಕಂಪನಿಯವರು ಇನ್ವೆಸ್ಟಿಗೇಷನ್ ಫೈಲ್ ಮಾಡ್ತಾರೆ, ಅವಾಗ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ವಾಚ್ ಸೀರೀಸ್ 8. ಸೊ ನೆಕ್ಸ್ಟ್ ಬರೋ ಆಪಲ್ ವಾಚ್ ಅಂತಾನೆ ಹೇಳ್ಬೋದು. ಈ ವಾಚ್ ಅಲ್ಲಿ ಹೊಸ ಹೆಲ್ತ್ ಸೆನ್ಸರ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ನನಗೆ ಅನ್ನಿಸ್ದಂಗೆ ಬಾಡಿ ಟೆಂಪರೇಚರ್ ಸೆನ್ಸರ್ ಯೂಸ್ ಮಾಡಬಹುದು, ಯಾಕೆಂದ್ರೆ ಈಗ ಅವ್ರ ಹತ್ರ ಇರೋದು ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇರೋದಂದ್ರೆ ಈ ಸೆನ್ಸರ್ ಮೇಲೆ. ನಮ್ ಬಾಡಿ ಏನಾದ್ರೂ ನಮ್ ಮೈ ಬಿಸಿ ಆಯ್ತು ಅಂದ್ರೆ ನಮಗೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ನೋಡೋಣಂತೆ ಆಪಲ್ ಕಂಪನಿಯವರು ಯಾವ ಹೊಸ ಹೆಲ್ತ್ ಸೆನ್ಸರ್ ನ ಯೂಸ್ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸಮುದ್ರದಲ್ಲಿ ತುಂಬಾ ಜನ ಮೀನ್ ಹಿಡಿಯಕ್ ಹೋಗ್ತಿರ್ತಾರೆ, ಇನ್ನ ಒಂದ್ ಸ್ವಲ್ಪ ಜನ ಮೀನ್ ನ ಕಾಪಾಡೋದಿಕ್ ಹೋಗ್ತಿರ್ತಾರೆ. ಇವಾಗ ಒಂದು ವಿಡಿಯೋ ವೈರಲ್ ಆಗಿದೆ, ಇಲ್ಲಿ ನೋಡ್ಕೊಂಡ್ರೆ ಸಣ್ಣ ಮರಿ ಡಾಲ್ಫಿನ್, ಇದಕ್ಕೆ ಒಂದು ನೆಟ್ ಸುತ್ತಕೊಂಡಿದೆ ಕಣ್ಣಿಗೆ ಬಾಯಿಗೆ, ಹಾಗೆ ಬಂದ್ಬಿಟ್ಟು ಕಂಪ್ಲೀಟ್ ಬಾಡಿಗೆ ಒಂದು ನೆಟ್ ಸುತ್ತಕೊಂಡಿದೆ. ಆ ನೆಟ್ ನ ಕ್ಲೀನ್ ಆಗಿ ತೆಗೆದ್ಬಿಟ್ಟು ಆ ಡಾಲ್ಫಿನ್ ನ ಮತ್ತೆ ಸಮುದ್ರಕ್ಕೆ ಬಿಟ್ಟಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಸಮುದ್ರದಲ್ಲಿ ಮೀನ್ ಹಿಡಿಯಕ್ ಹೋಗ್ತಾರಲ್ಲ, ಆ ನೆಟ್ ಅಲ್ಲಿ ಏನಾದ್ರೂ ಅರ್ಧೋಯ್ತು ಇಲ್ಲ ಏನೋ ಒಂದ್ ಕಡೆ ಕಟ್ ಆಯ್ತು ಅಂದ್ರೆ ಆ ಪೂರ್ತಿ ನೆಟ್ ನ ಸಮುದ್ರದಲ್ಲೇ ಬಿಟ್ಟು ಬಂದ್ಬಿಡ್ತಾರೆ. ಪ್ರಾಣಿಗಳಿಗೆ ತುಂಬಾನೇ ತೊಂದರೆ ಆಗುತ್ತೆ ಅಂತಾನೆ ಹೇಳ್ಬೋದು. ಏನೋ ಆಹಾರ ಸಿಕ್ತು, ಏನೋ ಊಟ ಸಿಕ್ತು ಅಂತ ಹೇಳ್ಬಿಟ್ಟು ಆ ಮೀನ್ಗಳು ಏನ್ ಮಾಡುತ್ತೆ ಅಂದ್ರೆ ಆ ನೆಟ್ ಹತ್ರ ಹೋಗುತ್ತೆ, ಅವಾಗ ಮತ್ತೆ ಅಲ್ಲೇ ಅವು ಸತ್ತೋಗ್ಬಿಡ್ತವೆ. ಈ ರೀತಿಯಾಗಿ ಎಷ್ಟೋ ಪ್ರಾಣಿಗಳು ಸತ್ತೋಗ್ತವೆ. ಏನೋ ಒಂದ್ ಸ್ವಲ್ಪ ಜನಕ್ಕೆ ಸಿಕ್ಕಿದಾಗ ಅವಿಗೆ ಹೆಲ್ಪ್ ಮಾಡ್ಬಿಟ್ಟು ಆ ಒಂದು ನೆಟ್ ನ ತೆಗಿತಾರೆ. ಆದಷ್ಟು ಒಂದ್ ಸ್ವಲ್ಪ ಸಮುದ್ರಕ್ಕೆ ಹೋದಾಗ ನೆಟ್ ನ ವಾಪಸ್ ತಗೊಂಡ್ ಬರೋದೇ ಒಳ್ಳೇದು. ಆ ಮೀನ್ ನೋಡೋದಕ್ಕೆ
ಮಾಡೋಕ್ಕಾಗೋದಿಲ್ಲ, ಹೋಗ್ಬೇಕಾದ್ರೆ ನೆಟ್ ಬಿಟ್ಟು ಬರ್ತಾರಲ್ಲ ಅವಾಗ ಈ ರೀತಿಯಾಗಿ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಫ್ಯಾಬ್ಗ್ರಾಫ್ ಫೆಸ್ಟ್ ಈ ಒಂದು ಸೇಲ್ ನಿಮಗೆ ಮೇ 1ನೇ ತಾರೀಕಿಂದ ಮೇ 8ನೇ ತಾರೀಕುವರೆಗೂ ನಡೆಯುತ್ತೆ. ಈ ಸೇಲ್ ಅಲ್ಲಿ ನಿಮಗೆ ಅಡ್ವಾಂಟೇಜ್ ಏನು ಅಂದ್ರೆ ತುಂಬಾ ಮಟ್ಟಿಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅಪ್ ಟು 60% ನಿಮಗೆ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಈ ಒಂದು ಮೊಬೈಲ್ ತಗೋಬೇಕು ಅದು 20,000 ಇತ್ತು ಅಂದ್ರೆ 10,000ಕ್ಕೆ ಸಿಗುತ್ತೆ. ಒಂದು ಫ್ರಿಜ್ ತಗೋಬೇಕು 50,000 ಇರೋದು 30,000ಕ್ಕೆ ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ಆಫ್ ಪ್ರೈಸ್ ಅಲ್ಲೇ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಈ ರೀತಿಯಾಗಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಯಾರಾದ್ರೂ ಮನೆಗೆ ಹೊಸ ಪ್ರಾಡಕ್ಟ್ಸ್ ತಗೋಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಸ್ಯಾಮ್ಸಂಗ್ ಅವ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಓಪನ್ ಮಾಡ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ನಿಮ್ಗೆ ಏನಾದ್ರೂ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ ಅಂತ ಅನ್ಸಿದ್ರೆ ಆರಾಮಾಗಿ ಆರ್ಡರ್ ಮಾಡಿ, ತುಂಬಾ ದುಡ್ಡಾದ್ರೆ ಉಳಿಯುತ್ತೆ. ಈ ತರ ಡಿಸ್ಕೌಂಟ್ಸ್ ನೋಡಿದಾಗ ಏನನ್ಸುತ್ತೆ ಅಂದ್ರೆ, ರೀಸೆಂಟ್ ಆಗಿ KGF 12 ಒಂದು ಡೈಲಾಗ್ ಇತ್ತಲ್ಲ, ಡಿಸ್ಕೌಂಟ್ಸ್ ಡಿಸ್ಕೌಂಟ್ಸ್ ಡಿಸ್ಕೌಂಟ್, ಐ ಡೋಂಟ್ ಲೈಕ್ ಇಟ್ ಬಟ್ ಡಿಸ್ಕೌಂಟ್ಸ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್. ಸೊ ಆ ರೀತಿಯಾಗಿರುತ್ತೆ, ಯಾಕೆಂದ್ರೆ ದುಡ್ಡು ಉಳಿಯುತ್ತೆ. ಸೊ ಬೇರೆ ಕಡೆ ನಾವು ಆಫ್ಲೈನ್ ಸ್ಟೋರ್ಸ್ಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ತುಂಬಾ ದುಡ್ಡು ಹೋಗುತ್ತೆ. ಸೊ ಆನ್ಲೈನ್ ಅಲ್ಲಿ ಈ ರೀತಿಯಾಗಿ ಫೆಸ್ಟಿವಲ್ ಟೈಮ್ ಅಲ್ಲಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ತುಂಬಾ ದುಡ್ಡು ಉಳಿಯುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಬ್ಬ ವ್ಯಕ್ತಿ ಒಂದು ರೇಸಿಂಗ್ ಕಾರ್ ನ ತಯಾರು ಮಾಡಿದಾನೆ. ಸೊ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಈ ಒಂದು ಕಾರ್ ಸ್ಪಾಟ್ ಆಗಿದೆ. ಈ ಕಾರ್ ಅಲ್ಲಿ ಡೈಲಿ ನೀಡ್ಸ್ ಅಂದ್ರೆ ಹಾಲ್ನ ತಗೊಂಡೋಗ್ಬಿಟ್ಟು ಡೆಲಿವರಿ ಕೊಡ್ತಾನೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಈ ಕಾರ್ ನ ಎಷ್ಟು ಕಷ್ಟಪಟ್ಟು ತಯಾರು ಮಾಡಿದಾನೆ ಏನೋ ಆದ್ರೆ ತುಂಬಾನೇ ಕಷ್ಟಪಟ್ಟಿರ್ತಾನೆ. ಇವಾಗ ಆನಂದ್ ಮಹೀಂದ್ರ ಅವರು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ದಾರೆ, ಈ ವ್ಯಕ್ತಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಈ ವ್ಯಕ್ತಿನ ನಾನು ಮೀಟ್ ಮಾಡಬೇಕು ಅಂತ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಆನಂದ್ ಮಹೀಂದ್ರ ಅವರು ಕೂಡ ಈ ರೀತಿಯಾಗಿ ಏನಾದ್ರೂ ಹೊಸ ಇನೋವೇಶನ್ ಅವರಿಗೆ ಕಾಣಿಸ್ತು ಅಂದ್ರೆ 100% ಅವರನ್ನ ಮೀಟ್ ಆಗೋವರೆಗೂ ಬಿಡೋದಿಲ್ಲ. ಹಾಗೆ ಬಂದ್ಬಿಟ್ಟು ಸ್ಕಾಲರ್ಶಿಪ್ಸ್ ನ ಕೊಡ್ತಾರೆ, ಏನಾದ್ರೂ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಈ ಕಾರ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಇಂದ ರೆಡ್ಮಿ ಪ್ಯಾಡ್ 5 ಈ ಟ್ಯಾಬ್ ನ ಅತಿ ಶೀಘ್ರದಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಒಂದು ತಿಂಗಳಿಂದ ಇವರು ಟೀಸ್ ಮಾಡ್ತಾನೆ ಇದಾರೆ, ಲಾಂಚ್ ಮಾಡ್ತೀವಿ ಲಾಂಚ್ ಮಾಡ್ತೀವಿ ಅಂತ. ಆದ್ರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಈ ಟ್ಯಾಬ್ ಅಲ್ಲಿ ಸ್ನಾಪ್ ಡ್ರಾಗನ್ 765G ಈ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ನಿಮಗೆ 5G ಗೆ ಸಪೋರ್ಟ್ ಮಾಡುತ್ತೆ, 90Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ, MIUI ಪ್ಯಾಡ್ OS 13 ಇಂದ ಈ ಒಂದು ಟ್ಯಾಬ್ ನಿಮಗೆ ಔಟ್ ಆಫ್ ಬಾಕ್ಸ್ ಆಗುತ್ತೆ. ರೀಸೆಂಟ್ ಆಗಿ ಈ ಟ್ಯಾಬ್ ನ ಚೈನಾದಲ್ಲಿ ಲಾಂಚ್ ಮಾಡಿದ್ರು, ಹತ್ತತ್ರ 23,000 ಲಾಂಚ್ ಮಾಡಿದ್ರು. ನಮ್ಮ ಇಂಡಿಯಾದಲ್ಲಿ ಏನಿಲ್ಲಾಂದ್ರೂ ಕೂಡ 25,000 ಮುಟ್ಟಿಸ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕರ್ನಾಟಕ ಗವರ್ಮೆಂಟ್ ಹಾಗೆ ಬಂದ್ಬಿಟ್ಟು ISMC ಅನಲಾಗ್ ಫ್ಯಾಬ್ ಇವರಿಬ್ರು ಕೂಡ ಸೇರ್ಬಿಟ್ಟು ಇಂಡಿಯಾಸ್ ಫಸ್ಟ್ ಸ್ಟೇಟ್ ಆಫ್ ಆರ್ಟ್ ಸೆಮಿ ಕಂಡಕ್ಟರ್ ಪ್ಲಾಂಟ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೆಮಿ ಕಂಡಕ್ಟರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹತ್ತತ್ರ 22,900 crore ಖರ್ಚು ಮಾಡ್ಬಿಟ್ಟು ಈ ಒಂದು ಪ್ಲಾಂಟ್ ನ ಕಟ್ತಾ ಇದ್ದಾರೆ. ಸೊ ಎಲ್ಲಿ ಕಟ್ತಾರೆ ಅಂತ ಹೇಳ್ಬಿಟ್ಟು ಯಾವ್ದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಇವಾಗ ಇವರಿಬ್ರು ಕೂಡ ಕೊಲಾಬರೇಟ್ ಆದ್ರೆ ಆಗಿದ್ದಾರೆ. ಸೊ ಇವರಿಬ್ರು ಸೇರ್ಬಿಟ್ಟು ಈ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾರೆ, ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನಕ್ಕೆ ಕೆಲಸ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೋಟೋರೋಲೋ ಇಂದ ಮೋಟೋ ರಿವ್ಯೂ 2 ಈ ಟಿವಿನ ಇವತ್ತು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. Android 11 ಇಂದ ಬರುತ್ತೆ. MEMC ಹಾಗೆ ಬಂದ್ಬಿಟ್ಟು AELL ಡಾಲ್ಬಿ ವಿಷನ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಟಿವಿ ಪ್ರೈಸ್ ನೋಡ್ಕೊಂಡ್ರೆ 13,999 ಇಟ್ಟಿದ್ದಾರೆ, ಹತ್ತತ್ರ 14,000. ಈ ಟಿವಿ ತಗೊಳ್ಳಿ ಅಂತ ನಾನು ಹೇಳೋದಿಲ್ಲ, ಯಾಕೆಂದ್ರೆ ಎಲ್ಲ ಅರ್ಧಂಬರ್ಧ ಸ್ಪೆಸಿಫಿಕೇಶನ್ಸ್ ನ ಇವರು ರಿವೀಲ್ ಮಾಡಿದ್ದಾರೆ. ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಹೊರಗೆ ಬಂದಿದ್ರೆ ಈ ಟಿವಿ ತಗೋಬೇಕಾ ಬೇಡ ಅಂತ ಹೇಳ್ತಾ ಇದ್ದೆ. ಸೊ ನೋಡೋಣಂತೆ, ನಾಳೆ ಅಥವಾ ನಾಡ್ದಷ್ಟೊತ್ತಿಗೆ ನಮಗೆ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಬರುತ್ತೆ. ಸೊ ಅವಾಗ ನಾನು ನಿಮಗೆ ಹೇಳ್ತೀನಿ ಟಿವಿ ವರ್ತ ಅಥವಾ ಇಲ್ಲ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ VI ಇಂದ VI ಅವರು ಇವತ್ತು ನಮ್ಮ ಇಂಡಿಯಾದಲ್ಲಿ 3 ಪ್ರಿಪೇಡ್ ಪ್ಲಾನ್ಸ್ ನ ಲಾಂಚ್ ಮಾಡಿದ್ದಾರೆ. ಸೊ 3 ಕೂಡ ಪರವಾಗಿಲ್ಲ, ಓಕೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ 98 rupees ಇದು ನೀವು ಹಾಕಿಸ್ಕೊಂಡ್ರೆ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಡಾಟಾ ನಿಮಗೆ 200 MB ಕೊಡ್ತಾರೆ, 15 days ವ್ಯಾಲಿಡಿಟಿ ಇರುತ್ತೆ. ಡೈಲಿ ನಿಮಗೆ 200 MB ಬರೋದಿಲ್ಲ, ಒಂದ್ಸಲ ಬರುತ್ತೆ, ಅದನ್ನೇ ನೀವು 15 days ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ಕೊಂಡ್ರೆ 195 ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಡಾಟಾ ನಿಮಗೆ 2GB ಕೊಡ್ತಾರೆ, 31 days ವ್ಯಾಲಿಡಿಟಿ ಇರುತ್ತೆ. ನೆಕ್ಸ್ಟ್ ನೋಡ್ಕೊಂಡ್ರೆ 319 ಕಾಲ್ಸ್ ನಿಮಗೆ ಅನ್ಲಿಮಿಟೆಡ್ ಇರುತ್ತೆ, ಡೈಲಿ ನಿಮಗೆ 2GB ಡಾಟಾ ಬರುತ್ತೆ, 31 days ವ್ಯಾಲಿಡಿಟಿ ಇರುತ್ತೆ. ಈ ಒಂದು ಪ್ಲಾನ್ಸ್ ಯಾರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂದ್ರೆ, ತುಂಬಾ ಜನ ನೆಟ್ ಯೂಸ್ ಮಾಡೋದಿಲ್ಲ, ಬರೀ ಫೋನ್ ಮಾತಾಡ್ತಾ ಇರ್ತಾರಲ್ಲ, ಅವರಿಗೆ ಈ ಒಂದು ಪ್ಲಾನ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಯಾರು ಜಾಸ್ತಿ ನೆಟ್ ಯೂಸ್ ಮಾಡೋದಿಲ್ಲ, ನಮಗೆ ಬರೀ ಕಾಲ್ ಮಾಡೋದಿಕ್ಕೆ ಸಾಕು ಅಂದ್ರೆ ಆರಾಮಾಗಿ ಈ ಒಂದು ಪ್ಲಾನ್ಸ್ ನ ಹಾಕ್ಸ್ಕೊಳ್ಳಿ, ಪರವಾಗಿಲ್ಲ, ಒಳ್ಳೆ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ. ಸೊ ಇಷ್ಟ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.